ಎಲ್ಲರಿಗೂ ನಮಸ್ಕಾರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ಅಂದರೆ 27 ಮೇ ಬೆಳಗ್ಗೆ ಬಂದಿರುವ ಸ್ಟೇಟ್ ಬುಲೆಟಿನ್ನಲ್ಲಿ 3 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಒಬ್ಬರು P2402, ಇನ್ನೊಬ್ಬರು P2404, ಮೂರನೇ ವ್ಯಕ್ತಿ P2405. ಈ 3 ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ NRಪುರಗೆ ಸೇರಿರುವ ವ್ಯಕ್ತಿ, ಹಾಗೂ ಉಳಿದ ಇಬ್ಬರು ಕೊಪ್ಪಗೆ ಸೇರಿರುವವರು. ಈ 3 ಜನ ಸಹ ಮುಂಬೈದಿಂದ ಚಿಕ್ಕಮಗಳೂರಿಗೆ ಬಂದಿರುವವರು. ಅವರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಆಮೇಲೆ ಸರ್ಕಾರಿ ನಿಯಮಾನುಸಾರ ಅವರನ್ನು ಟೆಸ್ಟ್ ಮಾಡಲಾಗಿದೆ. ಟೆಸ್ಟ್ ಮಾಡಿದಾಗ ಕೋವಿಡ್ ಪ್ರಕರಣ ಪತ್ತೆ ಹಚ್ಚಿದ್ವಿ. ಈಗ ಒಟ್ಟು ಜಿಲ್ಲೆಯಲ್ಲಿ 9 ಪ್ರಕರಣಗಳು ಹಿಂದೆ ಇತ್ತು. ಆ 9 ಪ್ರಕರಣಗಳಲ್ಲದೆ ಈ 3 ಸೇರಿಸಿದರೆ ಒಟ್ಟು ಪ್ರಕರಣಗಳು 12 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಸದ್ಯಕ್ಕೆ ಇವೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ಅಂದರೆ 27 ಮೇ ಬೆಳಗ್ಗೆ ಬಂದಿರುವ ಸ್ಟೇಟ್ ಬುಲೆಟಿನ್ನಲ್ಲಿ 3 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಒಬ್ಬರು P2402, ಇನ್ನೊಬ್ಬರು P2404, ಮೂರನೇ ವ್ಯಕ್ತಿ P2405. ಈ 3 ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ NRಪುರಗೆ ಸೇರಿರುವ ವ್ಯಕ್ತಿ, ಹಾಗೂ ಉಳಿದ ಇಬ್ಬರು ಕೊಪ್ಪಗೆ ಸೇರಿರುವವರು. ಈ 3 ಜನ ಸಹ ಮುಂಬೈದಿಂದ ಚಿಕ್ಕಮಗಳೂರಿಗೆ ಬಂದಿರುವವರು. ಅವರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಆಮೇಲೆ ಸರ್ಕಾರಿ ನಿಯಮಾನುಸಾರ ಅವರನ್ನು ಟೆಸ್ಟ್ ಮಾಡಲಾಗಿದೆ. ಟೆಸ್ಟ್ ಮಾಡಿದಾಗ ಕೋವಿಡ್ ಪ್ರಕರಣ ಪತ್ತೆ ಹಚ್ಚಿದ್ವಿ. ಈಗ ಒಟ್ಟು ಜಿಲ್ಲೆಯಲ್ಲಿ 9 ಪ್ರಕರಣಗಳು ಹಿಂದೆ ಇತ್ತು. ಆ 9 ಪ್ರಕರಣಗಳಲ್ಲದೆ ಈ 3 ಸೇರಿಸಿದರೆ ಒಟ್ಟು ಪ್ರಕರಣಗಳು 12 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಸದ್ಯಕ್ಕೆ ಇವೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಥ್ಯಾಂಕ್ ಯು. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.